ದೇವಸ್ಥಾನಗಳ ವಿಚಾರದಲ್ಲಿ ಮತದಾರರನ್ನ ಭಾವನಾತ್ಮಕವಾಗಿ ಸೆಳೆಯುವ ಕೆಲಸವನ್ನ ಬಿಜೆಪಿ ಮಾಡಬಾರದು ಅಂತ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡದ ಸಂಪಾದಕರಾದ ಸಿದ್ದು ಕಾಳೋಜಿ ಅವರ ಜೊತೆ 1-to-1 ವಿಶೇಷ ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಜ್ಯ ಕಾರ್ಯಕಾರಿಣಿಯಲ್ಲೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ, ನಾವು ಅಯೋಧ್ಯೆ ಮಾದರಿಯಲ್ಲಿ ಕೊಪ್ಪಳದ ಆಂಜನಾದ್ರಿ ಬೆಟ್ಟವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ, ಜೊತೆಗೆ ನಮ್ಮ ಮುಜರಾಯಿ ಇಲಾಖೆಯಲ್ಲಿರುವಂಥ ನಮ್ಮ ದೇವಸ್ಥಾನಗಳು ಹಿಂದೂ ದೇವಸ್ಥಾನಗಳಿಗೆ ಹೆಚ್ಚು ಸ್ವಾಯತ್ತತೆ ಕೊಡಬೇಕಾಗಿದೆ, ಅದರಿಂದ ಬರುವಂಥ ಎಲ್ಲ ಆದಾಯವನ್ನು ನಾವು ಇತರೆ ಕಾರ್ಯಗಳಿಗೂ ಕೂಡ ಬಳಕೆ ಮಾಡ್ತೇವೆ, ಅದು ಹಾಗಾಗಬಾರ್ದು, ಅದು ಆ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಕೆಯಾಗಬೇಕು, ಆ ರೀತಿಯ ಒಂದು ಕಾನೂನು ಒಂದು ಬದಲಾವಣೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಕೂಡ ಹಿಂದೂ ದೇವಾಲಯಗಳದ್ದು ಹಣ ಬರ್ತಕ್ಕಂಥ ಹಣ ಹಿಂದೂ ದೇವಾಲಯಗಳಿಗೆ ಖರ್ಚಾಗೋದು ಮುಜರಾಯಿ ಇಲಾಖೆಯಲ್ಲಿ, ಅದಕ್ಕೆ ಒಂದು ಸಪ್ರೇಟ್ ಅಕೌಂಟ್ ಮಾಡಿದ್ದಾರೆ. ಈಗ ಹಿಂದೂ ದೇವಾಲಯಗಳ ಹಣನ ಚರ್ಚ್ಗಳ ಅಭಿವೃದ್ಧಿಗೆ ಅಥವಾ ಮಸೀದಿಗಳ ಅಭಿವೃದ್ಧಿಗೆ ಅಥವಾ ಸಿಖ್ರ ದೇವಾಲಯಗಳಿಗೆ ಖರ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇಲ್ಲ. ನೀವು ಆದಾಯ ಹೆಚ್ಚು ಮಾಡಲಿಕ್ಕೆ ಅವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಏನು ಬೇಕೋ ಮಾಡಿ, ನಮ್ದೇನು ತಕರಾರು ಇರೋದಿಲ್ಲ. ಆದರೆ ಭಾವನಾತ್ಮಕ ವಿಚಾರ ಇಟ್ಟುಕೊಂಡು ಜನರ ಮನಸ್ಸನ್ನು ನೀವು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ, ಕುಟಿಲ ಪ್ರಯತ್ನ, ಹುನ್ನಾರ ಇದೆಯಲ್ಲ, ಇದನ್ನು ನಾವು ವಿರೋಧ ಮಾಡಬೇಕಾಗತ್ತೆ.